ನನ್ನ ಹೆಸರು ಕಾಂಚನ ಗುರುಗ ಬಿಎಡ್ ಫಸ್ಟ್ ಇಯರ್ ಸ್ಟೂಡೆಂಟ್ ಇವತ್ತು ನಾನು ಸ್ವಾತಂತ್ರ್ಯಕ್ಕೂ ಮೊದಲು ಮತ್ತು ಇಂದು ಎನ್ನುವುದರ ಕುರಿತಾಗಿ ಒಂದೆರಡು ಮಾತನಾಡಲು ಬಯಸುತ್ತೇನೆ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವ ಮಾತು ಶ್ರೀರಾಮನು ರಾಮಾಯಣದಲ್ಲಿ ಹೇಳಿದ್ದು ಎಷ್ಟು ನಿಜವೋ ಅಂತೆಯೇ ಭಾರತೀಯರಿಗೆ ದೇಶಪ್ರೇಮ ದೇಶಭಕ್ತಿ ಸ್ವಾತಂತ್ರ್ಯ ದೇಶದ ಕುರಿತು ಮಾತು ಬಂದಾಗ ಹೆಮ್ಮೆಯಾಗುವುದು ಅಷ್ಟೇ ನಿಜವಾಗಿದೆ ಎನ್ನುತ್ತಾ ಇವತ್ತು ನಾನು ಸ್ವಾತಂತ್ರ್ಯಕ್ಕೂ ಮೊದಲು ಮತ್ತು ಇಂದು ಎನ್ನುವುದರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಉತ್ತರದಲ್ಲಿ ಹಿಮಾಲಯ ಶ್ರೇಣಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇವುಗಳ ನಡುವೆ ಸುತ್ತುವರಿದ ಜಮ್ಮು ದ್ವೀಪವೇ ನಮ್ಮ ದೇಶ ಭಾರತ ಭಾರತಕ್ಕೆ ಸ್ವಾತಂತ್ರ್ಯಕ್ಕೂ ಮುನ್ನ ಅನೇಕ ಕಷ್ಟಗಳು ಎದುರಿಸಿದೆ ಜೂನ್ 7 1930 ರಂದು ಭಾರತಕ್ಕೆ ಸೈಮನ್ ಆಯೋಗವು ಏರ್ಪಟ್ಟಿತ್ತು ಈ ಸೈಮನ್ ಆಯೋಗವು ಅಧಿಕಾರಕ್ಕೆ ಬಂದು ಬಹಿಷ್ಕಾರ ಮಾಡಿತ್ತು ಅಷ್ಟೇ ಅಲ್ಲದೆ ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಪ್ರಧಾನಿಯು ದುಂಡು ಮೇಜಿನ ಅಧ್ಯಕ್ಷತೆಯನ್ನ ವಹಿಸುತ್ತಾನೆ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು ದುಂಡು ಮೇಜಿನ ಅಧ್ಯಕ್ಷತೆಗೆ ಬಹಿಷ್ಕಾರ ಮಾಡಿತ್ತು ನೆಹರು ಅವರು ಹರಿಜನರಿಗೆ ಸಮಾನ ಅವಕಾಶ ಕಲ್ಪಿಸಬೇಕೆಂದು ಹೋರಾಡುತ್ತಾರೆ ಸೈಯದ್ ಅಸಲಿ ಇದ್ದಿವರು ಭಾರತದಲ್ಲಿ ಬ್ರಿಟಿಷ್ ವೈಸರಾಯಾಗಿ ನೇಮಕಗೊಳ್ಳುತ್ತಾರೆ ಒಂದು ವರ್ಷ ಕಳೆಯುತ್ತಿದ್ದಂತೆಯೇ 1931 ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದವಾಯಿತು ಇದಕ್ಕೆ ದೆಹಲಿ ಒಪ್ಪಂದ ಎಂದು ಕರೆದರು 1932 ರಲ್ಲಿ ಎರಡನೇ ದುಂಡು ಮೇಜು ನಡೆಯುತ್ತದೆ ಇಲ್ಲಿ ಗಾಂಧಿಯವರು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಬೇಕೆಂದು ಹೋರಾಡುತ್ತಾರೆ ಅಷ್ಟೇ ಅಲ್ಲದೆ ಗಾಂಧಿಯವರು ಪೂನಾದ ಎರವಾಡ ಜಿಲ್ಲೆಯಲ್ಲೂ ಸಹ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತಾರೆ ಮದನ್ ಮೋಹನ್ ಮಾಳವೀಯ ಮುಖಾಂತರದಿಂದ ಸೆಪ್ಟೆಂಬರ್ 24 ರಂದು ನೆಹರು ಮತ್ತು ಗಾಂಧಿಯವರ ನಡುವೆ ಪೂನಾ ಒಪ್ಪಂದ ಏರ್ಪಟ್ಟಿತು ಭಾರತವು ಸಂಪತ್ಭರಿತವಾದ ದೇಶವಾದ ಕಾರಣದಿಂದ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಬ್ರಿಟಿಷರು ಯುರೋಪಿನ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರ ಮಾಡಲು ಬರುತ್ತಿದ್ದರು ಇವರು ಕೇವಲ ವ್ಯಾಪಾರ ಮಾಡುವುದಷ್ಟೇ ಅಲ್ಲದೆ ಭಾರತದಲ್ಲಿದ್ದ ಸಾಂಬಾರು ಪದಾರ್ಥಗಳನ್ನು ವಜ್ರ ವೈಢೂರ್ಯಗಳನ್ನು ತಮ್ಮ ದೇಶಕ್ಕೆ ರಫ್ತು ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ಬ್ರಿಟಿಷರು ಭಾರತದಲ್ಲಿಯೇ ವಾಸಿಸಿ ಇಡೀ ಭಾರತೀಯರಿಗೆ ತಮ್ಮ ತಮ್ಮಲ್ಲೇ ದ್ವೇಷವನ್ನು ಹುಟ್ಟಿಸಿ ಇಡೀ ಭಾರತವನ್ನು ತಮ್ಮ ಕೈಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದರು ಅದೇ ವೇಳೆಗೆ 1857 ರಲ್ಲಿ ಪ್ರಥಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಇದರಿಂದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಆಳ್ವಿಕೆಯು ಅಂತ್ಯಗೊಂಡಿತು ಭೂಮಿಗೆ ಸೂರ್ಯನು ಎಷ್ಟು ಮುಖ್ಯವೋ ಬೆಳೆಗೂ ಮಳೆಯೂ ಎಷ್ಟು ಮುಖ್ಯವೋ ಅಂತೆಯೇ ಒಬ್ಬ ವ್ಯಕ್ತಿಗೆ ಅವನ ಛಲವು ಕೂಡ ಅಷ್ಟೇ ಮುಖ್ಯವಾಗಿದೆ ತಮ್ಮ ಛಲದಿಂದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ರಕ್ತ ಬಲಿದಾನ ಶ್ರಮ ತಮ್ಮವರ ತಿರಸ್ಕಾರಗಳ ಕಹಿಯನ್ನ ಉಂಡು ನಮಗೆಲ್ಲರಿಗೂ ಸಿಹಿಯನ್ನು ಹಂಚಿದ ಶ್ರೇಷ್ಠರು ಅವರು 1942 ರಲ್ಲಿ ಭಾರತ ಬಿಟ್ಟು ತೊಲಗಿ ಎನ್ನುವ ಕ್ರಾಂತಿ ಮೊಳಗಿತ್ತು ಗಾಂಧಿಯವರು ಮಾಡಿಲ್ಲವೇ ಮಡಿ ಎನ್ನುವುದರ ಮುಖಾಂತರದಿಂದ ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲು ಮುಂದಾದರು ಕೋಮುವಾದ ಗಲಭೆ ಜಾತಿಗಳಿಂದ ತುಂಬಿದ ಭಾರತ ದೇಶಕ್ಕೆ 1947 ರಂದು ಸ್ವಾತಂತ್ರ್ಯ ಸಿಕ್ಕಿತ್ತು ದೊಡ್ಡ ಪ್ರಯತ್ನ ಎನ್ನುವುದು ಸಾವಿರಾರು ಸಣ್ಣ ಸಣ್ಣ ಪ್ರಯತ್ನಗಳ ಒಟ್ಟು ಮೊತ್ತವಿದ್ದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದಾಗಿ ನಮಗೆ ಇಂದು ಸ್ವಾತಂತ್ರ್ಯ ಎಂಬ ದೊಡ್ಡ ಫಲಿತಾಂಶ ಸಿಕ್ಕಿದೆ ಸ್ವಾತಂತ್ರ್ಯ ಬಳಿಕ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆ ಸಾರುವ ದೊಡ್ಡ ದೇಶ ಎಂದೆನಿಸಿದೆ ಸ್ವಾತಂತ್ರ್ಯಕ್ಕೂ ಮೊದಲು ಸ್ತ್ರೀಯರಿಗೂ 4 ಕೋಟಿಯ ಮಧ್ಯದಲ್ಲಿ ಇರಬೇಕಾದವರು ಇವತ್ತಿಗೆ ಮುಗಿಲೆತ್ತರಿಕು ಪರಿಚಯಿಸಿದ್ದಾರೆ ಉದಾಹರಣೆಗೆ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಮುಂತಾದವರು ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೋಡಬೇಕಾದ್ರೆ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಿಗುತ್ತಿರಲಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ಬಳಿಕ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಬಡ ಮಕ್ಕಳಿಗೂ ವಿದ್ಯಾರ್ಥಿ ವೇತನವನ್ನು ಒದಗಿಸಲಾಗಿದೆ ಹಾಗೂ ಕೈಗಾರಿಕೆ ಕ್ಷೇತ್ರದಲ್ಲಿಯೂ ಭಾರತವು ಎತ್ತಿದ ಕೈ ಎನಿಸಿದೆ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಕೈಗಾರಿಕೆಗಳಲ್ಲಿ ಬಟ್ಟೆಗಳನ್ನು ಚರಕದಿಂದ ನೇಯುತ್ತಿದ್ದರು ಆದರೆ ಸ್ವಾತಂತ್ರ್ಯ ಬಂದ ಬಳಿಕ ದೊಡ್ಡ ದೊಡ್ಡ ಯಂತ್ರಗಳಿಂದ ಬಟ್ಟೆಯನ್ನು ತಯಾರಿಸುತ್ತಿದ್ದಾರೆ ಕೃಷಿ ವಾಣಿಜ್ಯ ವ್ಯಾಪಾರ ಕ್ಷೇತ್ರದಲ್ಲಿಯೂ ಸಹ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಭಾರತದ ವಾರ್ಷಿಕ ಆದಾಯವು ಕೂಡ ಹೆಚ್ಚಿದೆ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯಕ್ಕೂ ಮುನ್ನ ಹೋಲಿಸಿದರೆ ಸ್ವಾತಂತ್ರ್ಯದ ನಂತರ ಭಾರತ ದೇಶವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ 5ನೇ ಸ್ಥಾನ ಪಡೆದಿದೆ ಏನೇ ಆಗಲಿ ಭಾರತವು ಇಂದು ಅಭಿವೃದ್ಧಿಯಾಗಲಿ ಎನ್ನುತ್ತಾ ನಾವೆಲ್ಲರೂ ಆಶಿಸೋಣ ಸಮುದ್ರದಲ್ಲಿ ನೀರು ಹೇಗೆ ಶಾಶ್ವತವೋ ಭೂಮಿಯಲ್ಲಿ ಮಣ್ಣು ಹೇಗೆ ಶಾಶ್ವತವೋ ಅಂತೆಯೇ ಭಾರತ ದೇಶಕ್ಕೆ ಎಂದಿಗೂ ಸ್ವಾತಂತ್ರ್ಯವು ಶಾಶ್ವತವಾಗಿರಲಿ ಎನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು